ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ರಂಗಚಾವಡಿ ಮಂಗಳೂರು ಆಶ್ರಯದಲ್ಲಿ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಕಾಡೆಮಿಯ ತುಳು ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸುರೇಶ್ ಶೆಟ್ಟಿ ಗುರ್ಮೆಯ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯ ಬೆಳಿಬೇಕಾದರೆ ಪ್ರೋತ್ಸಾಹ ಅಗತ್ಯ, ಸಾಧಕರಿಗೆ ಪ್ರೋತ್ಸಾಹ ನೀಡುವ ಕೆಲಸ ಆಗಬೇಕು ಅಂತ ಹೇಳಿದರು. इंजना तुणु साहित्य अकाडमी रंग चावड़ी इंजना सार्थक इंजन कार्यक्रम आवड़े नंक गुड़ी तुणुनाट पंजी परंपरे सृष्टिद माता वैविध्यू तरेक नम समाज अंजने सूत्र संस्कृति गतयुग वैभव स्मरण पावड़े ಬಂದರೆ ಏನು ಬರುವ ಸಂಸ್ಕೃತಿ ನಮ್ಮ ತುಳುನಾಡದ ಬಂಗಾರದ ಬಟ್ಟೆಂಡು ಪಾಲು ಪಡಿತಿನ ಬೇತ ಬೇತ ಜಾತಿ ಒಂಜೆ ಪೆಟ್ಟೋಕ ಲೆಕ್ಕ ಹಗುಲು ಎನಿ ಉಪ್ಪುನ ರೀತಿ ಒಂದು ಬಹುಶಃ ನಮ್ಮ ಒಡೆ ಪೋಂಡಲ ನಮ್ಮ ಒಂದು ವಿಶೇಷತೆ ತುಳು ಜನಕ್ಕೆ ವಿಶೇಷತೆ. ಇದೇ ವೇಳೆ ಸಂಗೀತ ನಿರ್ದೇಶಕ ಮುರಳೀಧರ್ ಕಾಮತ್ ಅವರಿಗೆ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಯಾದವ್ ಕೋಟ್ಯಾನ್ ಬೆರ್ಮುದೆ, ರಮಣಾ ಶೆಟ್ಟಿ ಬೈಕಂಪಾಡಿ, ಪ್ರಸಾದ್ ಕುಮಾರ್ ಶೆಟ್ಟಿ, ಸಂತೋಷ್ ಕುಮಾರ್ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷ ಸುಧಾಕರ್ ಪೂಂಜಾ, ತುಳು ಅಕಾಡೆಮಿಯ ರಿಜಿಸ್ಟ್ರಾರ್ ರಾಜೇಶ್ ಜಿ ಮತ್ತಿತರರು ಉಪಸ್ಥಿತರಿದ್ದರು.